ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟಲ್ಲಿ ರಿಂಕಲ್ ಯಾಕೆ ಬರುತ್ತೆ ಅಂತ ನೋಡೋಣ. ಅಂದರೆ ಈ ಕಡೆ ಇರುತ್ತಲ್ಲ, ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ, ಯಾಕೆ ಬರುತ್ತೆ ಅನ್ನೋದು ನೋಡೋಣ. ಅದಕ್ಕೂ ಮೊದಲು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾನು ರಿಂಕಲ್ಸ್ ಅನ್ನೋದು ಯಾಕೆ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅದನ್ನು ಯಾವ ರೀತಿ ನೀವು ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಸ್ಮಾಲ್ ಸ್ಮಾಲ್ ಟಿಪ್ಸ್ ಇರುತ್ತಲ್ಲ, ಅದನ್ನು ನೀವು ಫಾಲೋ ಮಾಡಿದ್ರೆ ಇಲ್ಲಿ ನಿಮಗೆ ರಿಂಕಲ್ ಬರೋದು ಆದಷ್ಟು ಕಡಿಮೆ ಆಗುತ್ತೆ. ಗೊತ್ತಾಯ್ತಲ್ಲ. ಈಗ ನಾವು ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಈ ಕಡೆ ಇಲ್ಲಿ ರಿಂಕಲ್ ಬರುತ್ತೆ, ಅದೇ ರೀತಿ ವೇರ್ ಮಾಡಿದಾಗ ಇಲ್ಲಿ ಈ ರೀತಿ ಬ್ಲೌಸ್ ಎಳೆದಂಗೆ ಆಗಿಬಿಟ್ಟು ಇಲ್ಲೂ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಮತ್ತು ಇನ್ನೊಂದು ಕಡೆ ಎಲ್ಲಿ ಬರುತ್ತೆ, ಇಲ್ಲಿ ಬ್ಲೌಸ್ ಲೆಂತ್ ಇರುತ್ತಲ್ಲ, ಇಲ್ಲಿ ನೀವು ವೇರ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಈ ರೀತಿ ರಿಂಕಲ್ ಅನ್ನೋದು ಬಂದ್ಬಿಡುತ್ತೆ, ಜಾಸ್ತಿ ಮುದ್ದೆ ಮುದ್ದೆ ಥರ ಬಂದ್ಬಿಡುತ್ತೆ. ಇದು ಯಾಕೆ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಈ ಮೂರು ಪಾಯಿಂಟನ್ನು ಇಟ್ಬಿಟ್ಟು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ. ಮೊದಲೇನು ಮಾಡಬೇಕು, ನೀವು ಬ್ಲೌಸನ್ನು ಕಟ್ ಮಾಡ್ತೀರಲ್ಲ, ಬ್ಲೌಸನ್ನು ಕಟ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟ್ ಇರುತ್ತೆ ನೋಡಿ, ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ನೀವು ಈ ರೀತಿ ಮಾರ್ಕ್ ಮಾಡ್ತೀರಿ, ಅದೇ ರೀತಿ ಲೆಂತನ್ನು ಮಾರ್ಕ್ ಮಾಡ್ತೀರಿ, ಲೆಂತ್ ಆದಮೇಲೆ ಶೋಲ್ಡರನ್ನು ಮಾರ್ಕ್ ಮಾಡ್ತೀರಿ. ಈಗ ನಿಮ್ಮ ಶೋಲ್ಡರ್ ಎಷ್ಟಿರುತ್ತೆ ಅಷ್ಟನ್ನೂ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡ್ತೀರಿ, ಆಮೇಲೆ ಆರ್ಮ್ ಡೌನ್ ಮಾರ್ಕ್ ಮಾಡ್ತೀರಿ, ಆಮೇಲೆ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಆರ್ಮ್ ಹೋಲ್ ಕಡೆ ಸರ್ಕಲ್ ಅನ್ನೋದು ಮಾರ್ಕ್ ಮಾಡಿ, ಇಲ್ಲಿ ಫಿಟ್ಟಿಂಗ್ ಅನ್ನೋದು ಮಾರ್ಜಿನ್ ಅನ್ನೋದು ನೀವು ಮಾರ್ಕಿಂಗ್ ಮಾಡ್ತೀರಿ. ಇದಿಷ್ಟು ಮಾಡಿದ್ಮೇಲೆ ಇಲ್ಲಿ ನೆಕ್ಕನ್ನು ತಗೊಂಡ್ಬಿಟ್ಟು ಇಲ್ಲಿ ನೆಕ್ಕನ್ನು ಮಾರ್ಕ್ ಮಾಡ್ತೀರಿ. ಈ ರೀತಿ ಬ್ಯಾಕ್ ಪಾರ್ಟನ್ನು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ತೀರಿ. ಈ ರೀತಿ ಮಾರ್ಕಿಂಗ್ ಮಾಡಿದಾಗ ನೀವಿಲ್ಲಿ ಕೆಲವೊಂದನ್ನು ಮಿಸ್ಟೇಕ್ ಮಾಡಿರೋದ್ರಿಂದ ನಿಮಗಿಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ಯಾವ ರೀತಿ ಅಂತಂದರೆ, ಈಗ ನಿಮ್ಮದು ಹೈಟ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನೀವು ಇಲ್ಲಿ ನಿಮ್ಮ ಬಾಡಿ ಲೂಸು ಪ್ರಕಾರ ನೀವು ಇಲ್ಲಿ ಲೂಸನ್ನು ಇಡಬೇಕಾಗುತ್ತೆ, ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಶೋಲ್ಡರು ಆರ್ಮ್ ಡೌನ್ ಅನ್ನೋದು ಇಡಬೇಕಾಗುತ್ತೆ. ನೀವು ಆ ಶೋಲ್ಡರ್ ಆರ್ಮ್ ಡೌನ್ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಹಿಟ್ಟಾಗೂ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ, ಇಲ್ಲ ಕಡಿಮೆ ಹಿಟ್ಟಾಗೂ ನಿಮಗೆ ಟೈಟ್ ಆಗಿಬಿಟ್ಟು ಶೋಲ್ಡರ್ ಡ್ರಾಪ್ ಅನ್ನೋದು ಬಂದ್ಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ, ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇನ್ನು ಕೆಲವೊಬ್ಬರು ಏನು ಮಾಡ್ತೀರಿ ಅಂದರೆ, ನೀವು ಇಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾರ್ಜಿನ್ ಅನ್ನೋದು ಬಿಟ್ಟಿರ್ತೀರಲ್ಲ, ಈ ಮಾರ್ಜಿನಿಗೆ ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ. ಈಗ ನೀವು ಕಾಲು ಇಂಚಿಟ್ಟು ಹಾಫ್ ಇಂಚ್ ಸ್ಟಿಚ್ ಹಾಕೋದು, ಇಲ್ಲ ಹಾಫ್ ಇಂಚ್ ಇಟ್ಟು ನೀವು ಕಾಲು ಇಂಚು ಸ್ಟಿಚ್ ಹಾಕೋದು, ಈ ರೀತಿ ಮಾಡಿದಾಗಲೂ ನಿಮ್ಗೆ ಇಲ್ಲಿ ರಿಂಕಲ್ ಅನ್ನೋದು ಬರೋ ಚಾನ್ಸಸ್ಸು ಭಾಳ ಇರುತ್ತೆ. ಯಾಕೆಂದರೆ ಇಲ್ಲಿ ಕ್ಲಾತ್ ಅನ್ನೋದು ನಮಗೆ ಎಕ್ಸ್ಟ್ರಾ ಉಳಿದಾಗ ಏನಾಗುತ್ತೆ, ನಿಮ್ಗೆ ಆಟೋಮೆಟಿಕಲಿ ರಿಂಕಲ್ ಬರುತ್ತೆ. ಇಲ್ಲ ನೀವು ಇಲ್ಲಿ ಕಾಲು ಇಂಚ ಬಿಟ್ಟು ನೀವು ಇಲ್ಲಿ ಹಾಫ್ ಇಂಚಷ್ಟು ಸ್ಟಿಚ್ ಹಾಕಿದ್ದೀರಿ ಅಂದರೆ ನಿಮ್ಗೆ ಇಲ್ಲಿ ಕ್ಲಾತ್ ಕಡಿಮೆ ಆಗಿಬಿಟ್ಟು ಈ ಪಾರ್ಟಲ್ಲಿ ಟೈಟ್ ಆಗಿಬಿಟ್ಟು ನಿಮ್ಗೆ ಅದು ಕ್ಲಾತ್ ಎಳೆದಂಗೆ ಆಗಿಬಿಟ್ಟು ಅಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ಅದು ಒಂದು ಕಾರಣ ಇರುತ್ತೆ, ಅದನ್ನು ಒಂದು ನೋಡಿ ನೀವು ಕಟಿಂಗು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಹೇಳಿದ್ನಲ್ಲ, ಶೋಲ್ಡರ್ ಅನ್ನೋದು ನೀವು ಪ್ರತಿಯೊಬ್ಬರಿಗೂ ಅಷ್ಟು ಕೆಲವು ಏನು ಮಾಡ್ತೀರಿ, ಪ್ರತಿಯೊಬ್ಬರಿಗೂ ಐದೂವರೆನೇ ಇಡ್ತೀರಿ ಸ್ಮಾಲ್ ಸೈಜು. ಈಗ 28-30 ಮೆಜರ್ಮೆಂಟ್ ಇದ್ದರೂ ಐದೂವರೆ ಶೋಲ್ಡರ್ ಇಟ್ಬಿಡ್ತೀರಿ, 40 ಇಂಚ್ ಇದ್ರೂ ಐದೂವರೆನೇ ಶೋಲ್ಡರ್ ಇಟ್ಬಿಟ್ಟು ನೀವು ಕಟ್ ಮಾಡ್ತೀರಿ. ಈ ರೀತಿ ಮಾಡಿದಾಗಲೂ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಯಾಕೆಂದರೆ ಈಗ 40 ಇಂಚ್ ಸೈಜು ಅಂದರೆ ಅವ್ರಿಗೆ ಶೋಲ್ಡರ್ ಅಗಲ ಇರುತ್ತೆ, ಆರ್ಮ್ ಡೌನು ಜಾಸ್ತಿ ಇರುತ್ತೆ. ಆ ರೀತಿ ಟೈಮ್ ನೀವು 5.5 ಇಟ್ಟು ಇಲ್ಲೋ 5.5 ಇಟ್ಟು ನೀವು ಕಟ್ ಮಾಡಿರಿ ಅಂದರೆ ಇಲ್ಲಿ ಕ್ಲಾತ್ ಅನ್ನೋದು ಕಡಿಮೆ ಆಗಿಬಿಟ್ಟು ಶೋಲ್ಡರ್ ಮೇಲೆ ಏರೋದಿಲ್ಲ, ಇಲ್ಲಿ ನೆಕ್ಕಿಟ್ಟಾಗ ಇಲ್ಲಿ ಸ್ಲೀವ್ಸ್ ಅನ್ನೋದು ಇಲ್ಲಿ ಟೈಟ್ ಆಗಿಬಿಟ್ಟಾಗ ಶೋಲ್ಡರ್ ಆಟೋಮೆಟಿಕಲಿ ಇದಾಗ್ಬಿಡುತ್ತೆ. ಅದೇ ರೀತಿ ಇಲ್ಲಿ ಕ್ಲಾತ್ ಅನ್ನೋದು ನಮಗೆ ಕರೆಕ್ಟಾಗಿ ಇಲ್ಲಿ ಕೂರೋದಂಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಭಾಳ ಕಡಿಮೆ ಇದ್ದಾಗ ಟೈಟ್ ಆಗಿಬಿಟ್ಟು. ಇಲ್ಲ ನೀವು ಈಗ 28-30 ಮೆಜರ್ಮೆಂಟ್ಗೆ 5.5 ಶೋಲ್ಡರ್ ಇಟ್ಬಿಟ್ರಿ ಅಂದರೆ ಅಲ್ಲಿ ಕ್ಲಾತ್ ಜಾಸ್ತಿ ಆಗಿಬಿಟ್ಟು ನಿಮ್ಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ರಿಂಕಲ್ ಬರಬಾರ್ದು ಅಂದರೆ ನೀವು ಕರೆಕ್ಟ್ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಕರೆಕ್ಟಾಗಿ ನೀವು ಶೋಲ್ಡರು ಆರ್ಮ್ ಡೌನ್ ಇಟ್ಟು ಇಲ್ಲಿ ಕಟಿಂಗ್ ಅನ್ನೋದು ಮಾಡಿ. ಇದಾದಮೇಲೆ ನೀವು ನೆಕ್ ಅನ್ನೋದು ಮಾರ್ಕ್ ಮಾಡ್ತೀರಲ್ಲ, ಈ ನೆಕ್ ಮಾರ್ಕ್ ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಕರೆಕ್ಟಾಗಿ ನೀವು ಎಷ್ಟು ಲೆಂತ್ ಇಟ್ಟಿರ್ತೀರಿ ನೆಕ್ಕನ್ನು ಅದನ್ನು ನೋಡಿ. ಅಂದರೆ ನಿಮ್ಮ ಬ್ಲೌಸ್ ನೀವು ಎಷ್ಟಾದರೂ ನೆಕ್ ಲೆಂತ್ ಅನ್ನೋದು ಇಡ್ಬೋದು ಫ್ರೆಂಡ್ಸ್, ಇಷ್ಟೇ ಇಡಬೇಕು ಅನ್ನೋದು ಏನಿಲ್ಲ. ನಿಮ್ಮ ಮೆಜರ್ಮೆಂಟಿಗೆ ನೀವು ನೆಕ್ ಲೆಂತ್ ಎಷ್ಟು ಇರ್ತೀರಿ ಅಷ್ಟನ್ನ ಇಟ್ಟು ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಿ. ಅದು ಮಾಡಿದ್ಮೇಲೆ ಇಲ್ಲಿ ನೀವು ಹಾರ್ಮ್ಗಳ ಸರ್ಕಲನ್ನು ಇಲ್ಲಿ ಶೇಪ್ ಅನ್ನೋದು ಡ್ರಾ ಮಾಡ್ತೀರಲ್ಲ, ನೆಕ್ ಲೆಂತ್ ಮೇಲೆ ಇಲ್ಲಿ ಶೇಪ್ ಅನ್ನೋದು ಡ್ರಾ ಮಾಡಿ. ಇಲ್ಲಿ ನೀವು 10 ಇಂಚು ನೆಕ್ ಲೆಂತ್ ಇಟ್ಟಾಗ ನೀವು ಇಲ್ಲಿ 1.5 ಇಂಚ್ ಇಟ್ಟು ನೀವು ಮಾರ್ಕ್ ಮಾಡಿದ್ದೀರಿ ಅಂದರೆ, ಇಲ್ಲಿ ನೀವು ಈ ರೀತಿ 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀರಿ ಅಂದರೆ ನೀವು ಸ್ಟಿಚ್ ಮಾಡೋಷ್ಟೊತ್ತಿಗೆ ಬ್ಲೌಸ್ ಅನ್ನೋದು ಸ್ವಲ್ಪ ಈ ಸೈಡ್ ಬಂದ್ಬಿಡುತ್ತೆ. ಯಾವ ರೀತಿ ಅಂದರೆ ಈಗ ತೋರಿಸ್ತೀನಿ ನೋಡಿ, ಈ ರೀತಿ ಬ್ಲೌಸ್ ಲೆಂತ್ ಇಟ್ಟಿರ್ತೀವಿ ನಾವು ನೋಡಿ, ಈ ರೀತಿ ಬ್ಲೌಸ್ ಲೆಂತ್ ಅನ್ನೋದು ನಾವು ನೆಕ್ ಲೆಂತ್ ಅನ್ನೋದು ಇಟ್ಟಿರ್ತೀವಿ. ಈ ನೆಕ್ ಲೆಂತ್ ಇಟ್ಟಾಗ ನೀವು ವೇರ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ಕರೆಕ್ಟಾಗಿ ಇರೋದಿಲ್ಲ, ಬಾಡಿಗೆ ವೇರ್ ಮಾಡಿದಾಗ ಈ ರೀತಿ ಬಂದ್ಬಿಡುತ್ತೆ. ಈ ರೀತಿ ಬಂದಾಗ ಏನಾಗುತ್ತೆ, ನೀವು ಇಲ್ಲಿ ನೆಕ್ ಭಾಳ ಲೆಂತ್ ಇಟ್ಬಿಟ್ಟು ಇಲ್ಲಿ ನೀವು 1.5 ಇಂಚ್ ಇಟ್ಟಿದ್ದೀರಿ ಅಂದರೆ ಅದು ಉಳಿದಿರೋ ಕ್ಲಾತ್ ಇರುತ್ತೆ ನೋಡಿ, ಬಾಡಿಗೆ ವೇರ್ ಮಾಡಿದಾಗ
ಅದೆಲ್ಲ ಈ ರೀತಿ ರಿಂಕಲ್ ಅನ್ನೋದು ಬಂದ್ಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕು, ನೆಕ್ ಲೆಂತ್ ಪ್ರಕಾರ ಇಲ್ಲಿ ಶೇಪ್ ಅನ್ನೋದು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಆ ರೀತಿ ಮಾಡಿದಾಗ ನಿಮಗೆ ರಿಂಕಲ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಅದಾದಮೇಲೆ ನಿಮಗೆ ಇನ್ನೂ ಏನು ಮಿಸ್ಟೇಕ್ ಮಾಡ್ತೀರಿ ಅಂದರೆ, ನೀವು ಇಲ್ಲಿ ಏನಾದರೂ 10 ಇಂಚ್ ಮೇಲೆ ನೀವು ನೆಕ್ ಲೆಂತ್ 11 ಇಂಚು 11.5 ಇಂಚ್ ಇಟ್ಟಿದ್ದೀರಿ ಅಂದರೆ ಇಲ್ಲಿ 1 ಇಂಚ್ಗೂ ಕಡಿಮೆನೇ ತೆಗೀರಿ, 3/4 ಇಂಚು 1/2 ಇಂಚನ್ನು ತೆಗೀರಿ. ಅದೇ ರೀತಿ ಸ್ಮಾಲ್ ಸೈಜ್ ಆದರೆ ಇಲ್ಲಿ 1 ಇಂಚ್ಗಿಂತ ಸ್ವಲ್ಪ ಕಡಿಮೆನೇ ಮಾರ್ಕ್ ಮಾಡಿ, ಯಾಕಂದರೆ ಇಲ್ಲಿ ಕ್ಲಾತ್ ಜಾಸ್ತಿ ಆದಾಗೆಲ್ಲ ಈ ಕಡೆ ನಿಮಗೆ ಕ್ಲಾತ್ ಅನ್ನೋದು ರಿಂಕಲ್ ಬರೋ ಚಾನ್ಸಸ್ಸು ಭಾಳ ಇರುತ್ತೆ. ಇನ್ನು ಟೈಟ್ ಯಾಕಾಗುತ್ತೆ ಅಂದರೆ, ನೀವೇನು ಮಾಡ್ತೀರಿ, ನಿಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿ ನೀವು ನೆಕ್ಕನ್ನು ಕಟ್ ಮಾಡೋದಿಲ್ಲ. ಈಗ 6 ಇಂಚ್ ನೆಕ್ ಇಟ್ಬಿಟ್ಟು, ಸಾರಿ, ಶೋಲ್ಡರ್ ಅನ್ನೋದು 6 ಇಂಚ್ ಇಟ್ಬಿಟ್ಟು ನಿಮ್ಮ ಬಾಡಿ ಅಗಲ ಇರುತ್ತೆ. ನೀವೇನು ಮಾಡ್ತೀರಿ, ಇಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ ಅಂತ ಹೇಳ್ಬಿಟ್ಟು 2 ಕಾಲ ಇಡ್ತೀರಿ. ಈ ರೀತಿ ಇಟ್ಟಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ನೆಕ್ ಅಗಲ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ನೋಡಿ, ಈ ರೀತಿ ನೀವು ಇಲ್ಲಿ 6 ಇಂಚ್ವರೆಗೂ ಶೋಲ್ಡರ್ ಇಟ್ಟು ಇಲ್ಲಿ 2 ಕಾಲು 2.5 ಇಂಚ್ ನೀವು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ನೆಕ್ ಅನ್ನೋದು ಟೈಟ್ ಬಂದ್ಬಿಡುತ್ತೆ. ವೇರ್ ಮಾಡಿದಾಗ ಇಲ್ಲಿ ನೆಕ್ ಟೈಟ್ ಬಂದ್ಬಿಟ್ಟು ಈ ಕಡೆ ಕ್ಲಾತ್ ಅನ್ನೋದು ಜಾಸ್ತಿ ಹಾಕ್ಬಿಟ್ಟು ಇಲ್ಲಿ ರಿಂಕಲ್ ಬರುತ್ತೆ. ನಿಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿ ಇಲ್ಲಿ ನಿಮ್ಮ ನೆಕ್ಕನ್ನು ಕರೆಕ್ಟಾಗಿ ಇಟ್ಟರೆ ನಿಮಗೆ ಕರೆಕ್ಟ್ ಎಲ್ಲೂ ರಿಂಕಲ್ ಬರೋದಿಲ್ಲ, ಟೈಟು ಬರೋದಿಲ್ಲ, ನೀಟಾಗಿ ಇರುತ್ತೆ. ಅದೇ ರೀತಿ ನಿಮ್ಮ ಬಾಡಿ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ನೆಕ್ಕನ್ನು ಹಿಡಿ. ಇಲ್ಲಿ 3 ಇಂಚ್ ಇಟ್ಟಿದ್ದೀರಿ ಅಂದರೆ ನೀವು ಇಲ್ಲಿ ಇಲ್ಲಿ ನೀವು 6 ಇಂಚು ಶೋಲ್ಡರ್ ಅನ್ನೋದು ಇಟ್ಟಿದ್ದೀರಿ ಅಂದರೆ ಇಲ್ಲಿ ನೀವು 3 ಇಂಚ್ವರೆಗೂ ಇಡ್ಬೋದು ಇದು ನೆಕ್ ಅಗಲ ಅನ್ನೋದು 3 ಇಂಚ್ ಇಡ್ಬೋದು. ಇಲ್ಲ ನಿಮಗೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ 2.5 ಇಡಿ. ನೀವು 6 ಇಂಚ್ ಶೋಲ್ಡರ್ ಇಟ್ಟಾಗ 2.5 ಇಟ್ಟರೆ ನಿಮಗೆ ಕರೆಕ್ಟಾಗಿ ನೆಕ್ಕಾಗುತ್ತೆ. ನೀವು ಅದೇ ಕಡಿಮೆ ಇಟ್ಟಿದ್ದೀರಿ, ಇದು ಜಾಸ್ತಿ ಇಟ್ಟಿರಿ ಅಂದ್ರೂ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಬರೋ ಚಾನ್ಸಸ್ಸು ಭಾಳ ಇರುತ್ತೆ. ಸಾರಿ, ಶೋಲ್ಡರ್ ಡ್ರಾಪ್ ಅಲ್ಲ, ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ಸು ಭಾಳ ಇರುತ್ತೆ. ಇದಾದಮೇಲೆ ನೀವು ಇನ್ನೂ ಕೆಲವೊಬ್ರು ಏನು ಮಾಡ್ತೀರಿ, ಈಗ ಅವರು ಈಗ ಏನು ಮಾಡ್ತೀರಿ, ಬ್ಲೌಸ್ ಅನ್ನೋದು ಲೆಂತ್ ಭಾಳ ಇಟ್ಬಿಡ್ತೀರಿ. ಭಾಳ ಬ್ಲೌಸ್ ಲೆಂತ್ ಇಟ್ಟಾಗೂ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಯಾಕೆ ಅಂದರೆ ನಾವು ಬ್ಲೌಸ್ ವೇರ್ ಮಾಡಿದಾಗ ಏನಾಗುತ್ತೆ, ಈಗ ನಿಮಗೆ ಕರೆಕ್ಟಾಗಿ ನಿಮಗೆ ಎಲ್ಲಿವರೆಗೂ ಲೆಂತ್ ಬೇಕು ಅದನ್ನು ನೋಡಿ. ಈಗ ಎಲ್ಲ 16 ಇಂಚು 16.5 ಇಂಚು ಈ ರೀತಿ ಲೆಂತ್ ತಗೊಂಡಾಗ ಏನಾಗುತ್ತೆ, ನಾವು ಆಟೋಮೆಟಿಕಲಿ ಬ್ಲೌಸ್ ವೇರ್ ಮಾಡಿದಾಗ 16 ಇಂಚ್ ಹತ್ರ ಸೊಂಟದ ಹತ್ರ ಕರೆಕ್ಟಾಗಿ ಕೂರೋದಿಲ್ಲ. ಯಾಕಂದರೆ ಅದು ಸ್ವಲ್ಪ ಮೇಲೆ ಬಂದೇ ಬರುತ್ತೆ, ಫ್ರಂಟ್ ಇರ್ಬೋದು ಬ್ಯಾಕ್ ಇರ್ಬೋದು. ಈಗ ಕೆಲವೊಬ್ರು ಈಗ ಸ್ಟಿಚಿಂಗ್ ಮಾಡೋ ಮೆಥಡ್ ಅಂದರೆ ನೀವು ಡಾಟ್ಸ್ನ ಹೇಗೆ ಮಾಡ್ತೀರಿ, ಫ್ರಂಟ್ ಪಾರ್ಟಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಈ ಡಾಟ್ಸ್ನ 2.5 ಹಾಕ್ತೀರಿ, ಅವು 16 ಇಂಚು 16.5 ಇಂಚು ಲೆಂತ್ ಇಟ್ಟಾಗ ನೀವು 2.5 ಡಾಟ್ ಹಾಕಿರಿ ಅಂದರೆ ಇಲ್ಲಿ ಡಾಟ್ ಪಾಯಿಂಟ್ ಭಾಳ ಕೆಳಗಡೆ ಬಂದುಬಿಟ್ಟು ನಿಮ್ಗೆ ಅಲ್ಲಿ ಕರೆಕ್ಟಾಗಿ ಕೂರದೆ ಬ್ಲೌಸ್ ಅನ್ನೋದು ಇಲ್ಲೆಲ್ಲ ರಿಂಕಲ್ ಅನ್ನೋದು ಬಂದ್ಬಿಡುತ್ತೆ. ಅದೇ ರೀತಿ ಈ ಕಡೆ ಸೈಡಲ್ಲಿ ಇರುತ್ತಲ್ಲ, ಸೈಡ್ ಫಿಟ್ಟಿಂಗ್ ಲೆಂತು ನಿಮಗೆ ಜಾಸ್ತಿ ಆದಾಗಲೂ ರಿಂಕಲ್ ಬರುತ್ತೆ. ಅದೇ ಹೇಳೋದ್ನಲ್ಲ, ನಾವು ವೇರ್ ಮಾಡಿದಾಗ ಬ್ಲೌಸ್ ಏನಾಗುತ್ತೆ, ಮೇಲ್ಗಡೆ ಹೇರ್ದಂಗೆ ಆಗುತ್ತದು. ಕರೆಕ್ಟಾಗಿ ನಮಗೆ ಪರ್ಫೆಕ್ಟಾಗಿ ನಾವು ಎಷ್ಟು ಲೆಂತ್ ಇಟ್ಟಿರ್ತೀವಿ ಅಲ್ಲೇ ಕೂರೋದಿಲ್ಲ. ಸ್ವಲ್ಪ ಬಾಡಿ ದಪ್ಪ ಇರೋರಿಗಾದರೆ ಅದು ಬೊಜ್ಜು ಅನ್ನೋದಿರುತ್ತಲ್ಲ, ಅದನ್ನು ಅದರಿಂದ ಸ್ವಲ್ಪ ಕ್ಲಾತ್ ಅನ್ನೋದು ಮೇಲೆ ಬಂದ್ಬಿಡುತ್ತೆ. ಆ ರೀತಿ ಮೇಲೆ ಬಂದಾಗ ಏನಾಗುತ್ತೆ, ಈ ಕ್ಲಾತ್ ಸೈಡ್ ಫಿಟ್ಟಿಂಗ್ ಕ್ಲಾತು ಮೇಲೆ ಬಂದಾಗ ಈ ಪಾರ್ಟಲ್ಲಿ ನಿಮಗೆ ರಿಂಕಲ್ ಅನ್ನೋದು ಕಂಪಲ್ಸರಿ ಬರುತ್ತೆ. ಅದನ್ನು ನೋಡಿ ನೀವು ಇಲ್ಲಿ ಕಟಿಂಗ್ ಮಾಡಬೇಕಾಗುತ್ತೆ. ಈ ಸೈಡಲ್ಲಿ ರಿಂಕಲ್ ಬಂದರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕರೆಕ್ಟಾಗಿ ಬ್ಲೌಸ್ ಯಾವ ರೀತಿ, ನಿಮ್ಮ ಹಳತೆ ಬ್ಲೌಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು ಅರ್ಥ ಆಯ್ತಲ್ಲ, ನೀವು ಈಗ ಏನೇನು ಮಾಡಬೇಕು ಅಂತ ತಿಳಿಸ್ಕೊಟ್ನಲ್ಲ. ಒಂದು, ನಿಮಗೆ ಇಲ್ಲಿ ರಿಂಕಲ್ ಬರಬಾರ್ದು ಅಂದರೆ ನೀವೇನು ಮಾಡಬೇಕು, ಶೋಲ್ಡರು ಹಾರ್ಮ್ ಡೌನ್ ಅನ್ನೋದು ಕರೆಕ್ಟಾಗಿರಬೇಕು. ನಿಮ್ಮ ನಿಮ್ಮ ಮೆಜರ್ಮೆಂಟ್ಗೆ, ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ಗೆ ಕರೆಕ್ಟಾಗಿಟ್ಟು ನೀವು ಕಟಿಂಗ್ ಮಾಡಿದ್ದೀರಿ ಅಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ರಿಂಕಲ್ ಅನ್ನೋದು ಬರೋದಿಲ್ಲ. ಸೆಕೆಂಡ್ ಒನ್ ಬಂದು ನೀವು ನೆಕ್ ಲೆಂತನ್ನು, ನೀವು ನೆಕ್ ಲೆಂತ್ ಪ್ರಕಾರ ಇಲ್ಲಿ ಶೇಪ್ ಅನ್ನೋದು ಕಟ್ ಮಾಡಿ, ಎಷ್ಟು ಕ್ಲಾತ್ ಬಿಡಬೇಕು ಅಂತ ನೋಡಿ ಇದನ್ನು ಕಟ್ ಮಾಡಿ. ನೀವು ಜಾಸ್ತಿ ಬಿಟ್ಟರೂ ರಿಂಕಲ್ ಬರುತ್ತೆ, ಅದೇ ರೀತಿ ಕಡಿಮೆ ಟೈಟ್ ಆಯಿತು ಅಂದರೂ ಇಲ್ಲಿ ರಿಂಕಲ್ ಬರುತ್ತೆ. ಅದು ನೀವು ನೆಕ್ ಲೆಂತ್ ಪ್ರಕಾರ ಇಲ್ಲಿ ನೀವು ಶೇಪ್ ಅನ್ನೋದು ಕಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ರಿಂಕಲ್ ಅನ್ನೋದು ಬರೋದಿಲ್ಲ. ಅದೇ ರೀತಿ ಇಲ್ಲಿ ಬ್ಲೌಸ್ ಲೆಂತು ಅಷ್ಟೇ, ನೀವು ಹೆವಿಯಾಗಿ ಬ್ಲೌಸ್ ಲೆಂತ್ ಅನ್ನೋದು ಕಟ್ ಮಾಡಬೇಡಿ. ನಿಮ್ಮ ಹೈಟು ಪರ್ಸ್ನಾಲಿಟಿಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಷ್ಟನ್ನು ನೋಡಿ ಇಲ್ಲಿ ಕಟಿಂಗ್ ಅನ್ನೋದು ಮಾಡಿ, ಆವಾಗ ನಿಮಗೆ ಇಲ್ಲಿ ಯಾವುದೇ ರೀತಿಯ ರಿಂಕಲ್ ಅನ್ನೋದು ಬರೋದಿಲ್ಲ. ಇನ್ನು ಏನು ಮಾಡ್ತೀರಿ, ಇಲ್ಲಿ ನೆಕ್ ಡೀಪ್ ಅನ್ನೋದು ತೆಗಿತೀರಲ್ಲ, ಭಾಳ ಡೀಪ್ ಅನ್ನೋದು ತೆಗೆದಾಗ ಇಲ್ಲಿ ಶೋಲ್ಡರ್ ಅನ್ನೋದು ಕಡಿಮೆ ಮಾಡಿ. ನೀವು 11 ಇಂಚು 11.5 ಇಂಚು ನೆಕ್ ಇಟ್ಟಾಗ ಇಲ್ಲಿ 5.5 ಇಂಚ್ ಇಟ್ಟಿದ್ದೀರಿ ಅಂದರೆ 5 ಇಂಚ್ ಇಡಿ, 6 ಇಂಚ್ ಇಟ್ಟಿದ್ದೀರಿ ಅಂದರೆ 5.5 ಇಡಿ. ಈ ರೀತಿ 1/2 ಇಂಚ್ ಕಡಿಮೆ ಮಾಡಿಬಿಟ್ಟು ಇಲ್ಲಿ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀರಿ ಶೋಲ್ಡರು ಅಂದರೆ ಡೀಪ್ ನೆಕ್ ಇಟ್ಟಾಗ, ಭಾಳ ಲೆಂತ್ ಇಟ್ಟಾಗ ಇಲ್ಲಿ ಶೋಲ್ಡರನ್ನು 1/2 ಇಂಚ್ ಕಡಿಮೆ ಮಾಡಿ ನೀವು ಸ್ಟಿಚ್ ಮಾಡಿದಾಗ ನಿಮಗೆ ರಿಂಕಲ್ ಆದಷ್ಟು ಕಡಿಮೆ ಆಗುತ್ತೆ. ನೀವು ಭಾಳ ಲೆಂತ್ ಡೀಪ್ ಇಟ್ಬಿಟ್ಟು ನೀವು 6 ಇಂಚ್ 5.5 ಇಂಚ್ ನಿಮಗೆ ಎಷ್ಟು ಶೋಲ್ಡರ್ ಇದೆ ಅಷ್ಟನ್ನೇ ಇಟ್ಟು ನೀವು ಕಟ್ ಮಾಡಿದಾಗಲೂ ನೆಕ್ ಅನ್ನೋದು ವೇರ್ ಮಾಡಿದಾಗ ಈ ಕಡೆ ಬಂದುಬಿಟ್ಟು ಇದೆಲ್ಲ ನಿಮಗೆ ಬಾಡಿ ಹತ್ರ ಏನಾಗುತ್ತೆ, ಇಲ್ಲಿ ರಿಂಕಲ್ ಅನ್ನೋದು
ಬರುತ್ತೆ, ಅದನ್ನು ನೋಡಿ. ಇನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿರ್ತೀರಿ, ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವು ಕ್ಲಾತನ್ನು ಹಗ್ಲ ಮಾಡಿ ಸ್ಟಿಚ್ ಮಾಡಿರ್ತೀರಿ, ಆಗಲೂ ನಿಮಗೆ ರಿಂಕಲ್ ಬರುತ್ತೆ. ಇನ್ನು ಸ್ಲೀವ್ಸ್ ನೀವು ಕಟ್ ಮಾಡ್ತೀರಲ್ಲ, ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ಈ ಪಾರ್ಟ್ ಇರುತ್ತೆ ನೋಡಿ ಸ್ಲೀವ್ಸ್ ಪಾರ್ಟಲ್ಲಿ, ನಿಮಗೆ ಕರೆಕ್ಟಾಗಿ ಈ ಪಾಯಿಂಟ್ಗೆ ಬಂದಿರೋದಿಲ್ಲ, ನೀವು ಸ್ಲೀವ್ಸ್ ಕಟ್ ಮಾಡಿದಾಗ ಫಿಟ್ಟಿಂಗ್ ಕಡೆ ಬಂದಿರೋದಿಲ್ಲ, ಇಲ್ಲ ಇಲ್ಲಿ ಕ್ಲಾತ್ ಅನ್ನೋದು ಶಾರ್ಟೇಜ್ ಆಗಿರುತ್ತೆ. ಈ ರೀತಿ ಆದಾಗ ನೀವೇನು ಮಾಡ್ತೀರಿ, ಸ್ಲೀವ್ಸನ್ನ ಎಳೆದುಬಿಟ್ಟು ನೀವು ಸ್ಟಿಚ್ ಹಾಕ್ತೀರಿ, ಈ ಆರ್ಮ್ ಹೋಲ್ ಕಡೆ ಸ್ಲೀವ್ಸನ್ನು ಎಳೆದುಬಿಟ್ಟು ಸ್ಟಿಚ್ ಹಾಕ್ತೀರಿ. ಇಲ್ಲ ಸ್ಲೀವ್ಸ್ ಜಾಸ್ತಿ ಇದ್ದು ಇದು ಕಡಿಮೆ ಇದೆ ಅಂದರೆ ಇದನ್ನು ಎಳೆದು ನೀವು ಸ್ಟಿಚ್ ಹಾಕಿದಾಗಲೂ ಈ ಪಾರ್ಟಲ್ಲೇ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಅದನ್ನು ನೋಡಿ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ, ಎಳೆಯೋದಕ್ಕೆ ಹೋಗಬೇಡಿ, ನೀವು ಈಸಿಯಾಗಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಆ ರೀತಿ ಈಸಿಯಾಗಿ ಸ್ಟಿಚಿಂಗ್ ಮಾಡಿದಾಗ ನಿಮಗೆ ಯಾವುದೇ ರೀತಿ ರಿಂಕಲ್ ಬರೋದಿಲ್ಲ. ಅದೇ ರೀತಿ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡಿ, ಏನೂ ಆಗೋದಿಲ್ಲ. ನಿಮಗೆ ಕರೆಕ್ಟಾಗಿ ಇಲ್ಲಿಗೆ ಕರೆಕ್ಟಾಗಿ ನಿಮಗೆ ಕಟ್ ಮಾಡೋದಕ್ಕೆ ಬರ್ತಿಲ್ಲ ಅಂದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡಿ, ಆಮೇಲೆ ಬೇಕಿದ್ರೆ ನಾವು ಅದು ಎಕ್ಸ್ಟ್ರಾ ಇರೋದನ್ನು ತೆಗಿಬೋದು. ಕಡಿಮೆ ಆದರೆ ನೀವು ಎಳೆದು ಸ್ಟಿಚಿಂಗ್ ಆಗ್ತಾಗೆ ರಿಂಕಲ್ ಬರುತ್ತೆ. ಅದರಿಂದ ಅದನ್ನು ಒಂದು ನೋಡಿ ನೀವು ಇಲ್ಲಿ ಕಟ್ಟಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇನ್ನು ಇದಾದಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಅಕಸ್ಮಾತ್ ಆರ್ಮ್ ಹೋಲ್ ಕಡೆ ಟೈಟ್ ಬಂತು ಅಂದರೆ, ಈಗ 1 ಇಂಚ್ ಇಟ್ಟಿರ್ತೀರಿ, ಈ ನೆಕ್ ಲೆಂತ್ 9 ಇಂಚ್ ಇಟ್ಟಾಗ ಇಲ್ಲಿ 1 ಇಂಚ್ ಇಟ್ಟು ನೀವು ಕಟ್ ಮಾಡಿದಾಗ ನಿಮ್ಗೆ ಅಕಸ್ಮಾತ್ ಟೈಟ್ ಬಂತು ಅಂದರೆ 1/4 ಇಂಚ್ವರೆಗೂ ಇರಿ, 1/4 ಇಂಚ್ ಎಕ್ಸ್ಟ್ರಾ ಮಾಡಿಬಿಟ್ಟು ನಿಮ್ಗೆ ಅಲ್ಲಿ ಲೂಸ್ ಅನ್ನೋದು ಬಂದ್ಬಿಡುತ್ತೆ. ಇಲ್ಲ ಅಂದರೆ ನೀವು ಮೋಸ್ಟ್ಲಿ ಇಲ್ಲಿ ಡೌನ್ ಅನ್ನೋದು ಕಡಿಮೆ ತೆಗೆದಾಗ್ಲೂ ನಿಮ್ಗೆ ಆ ರೀತಿ ಟೈಟ್ ಬರ್ಬೋದು. ಅದನ್ನು ನೀವು ನೀವು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಆರ್ಮ್ ಹೋಲನ್ನು ಒಂದ್ಸಲ ಚೆಕ್ ಮಾಡಿಬಿಡಿ, ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಕಟ್ಟಿಂಗ್ ಮಾಡಿ ಅಂತ ಹೇಳೋದು. ಅದಕ್ಕೆ ನಾನು ಅದನ್ನು ಚೆಕ್ ಮಾಡಿ ಕಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ರಿಂಕಲ್ ಅನ್ನೋದು ಬರೋದಿಲ್ಲ. ಓಕೆ, ಇನ್ನು ಸಣ್ಣ ಇರೋರ್ಗು ದಪ್ಪ ಇರೋರ್ಗು ಹೇಳಿದ್ನಲ್ಲ, ನೀವು ಸ್ಮಾಲ್ ಇರೋರಿಗೆ ಕರೆಕ್ಟಾಗಿ ಅವ್ರು ಮಾಡಿ ಮೆಜರ್ಮೆಂಟ್ ಪ್ರಕಾರ ಶೋಲ್ಡರು ಆರ್ಮ್ ಡೌನ್ ಇಡಿ, ಅವ್ರ ಪ್ರಕಾರನೇ ನೀವು ಬ್ಲೌಸ್ ಲೆಂತ್ ಇರ್ಬೋದು, ಚೆಸ್ಟ್ ಇರ್ಬೋದು, ವೆಸ್ಟು, ನೆಕ್ ಲೆಂತು ಇವೆಲ್ಲ ಅವರು ಮೆಜರ್ಮೆಂಟ್ ಪ್ರಕಾರನೇ ಹಿಡಿ. ಅದೇ ರೀತಿ ದಪ್ಪ ಇರೋರ್ಗು ನೀವು ಅವ್ರ ಮೆಜರ್ಮೆಂಟ್ ಪ್ರಕಾರನೇ ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿಯ ಶೋಲ್ಡರ್ ಡ್ರಾಪು ಬರೋದಿಲ್ಲ. ಅದೇ ರೀತಿ ಈ ಕಡೆ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ನೀವು ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ಕಟ್ ಮಾಡಿದಿರಿ ಅಂದರೆ ಫ್ರಂಟ್ ಪಾರ್ಟ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ. ನೀವು ಬ್ಯಾಕ್ ಪಾರ್ಟೆ ಕರೆಕ್ಟಾಗಿ ಇಟ್ಟು ಕಟ್ ಮಾಡಿಲ್ಲ ಅಂದರೆ ನಿಮಗೆ ಫ್ರಂಟ್ ಪಾರ್ಟು ಸಮೇತ ಕರೆಕ್ಟ್ ಬರೋದಿಲ್ಲ. ಯಾಕಂದರೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ಮೇಲೆ ಅದನ್ನೇ ಫ್ರಂಟ್ ಪಾರ್ಟಲ್ಲಿ ಇಟ್ಟು ನಾವು ಮಾರ್ಕ್ ಮಾಡ್ತೀವಿ. ನಮಗೆ ಮೇನ್ ಬೇಕಿರೋದು ಶೋಲ್ಡರು ಆರ್ಮ್ ಡೌನ್ ಅನ್ನೋದು ಕರೆಕ್ಟಾಗಿರಬೇಕು. ಇವೆರಡೂ ನಿಮಗೆ ಕರೆಕ್ಟಾಗಿತ್ತು ಅಂದರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಿಮಗೆ ಬೇಕಿದ್ರೆ ಇಲ್ಲಿ ಚೆಸ್ಟ್ ವೆಸ್ಟ್ ಮೆಜರ್ಮೆಂಟ್ ಸ್ವಲ್ಪ ಲೂಸ್ ಆದರೂ ನೀವು ಸ್ಟಿಚಿಂಗ್ ಅನ್ನೋದು ಹಾಕ್ಬೋದು. ಆದರೆ ಇಲ್ಲಿ ಏನಾಗುತ್ತೆ, ಇದು ಜಾಸ್ತಿ ಆದಾಗ ನಾವೇನು ಮಾಡೋದಕ್ಕಾಗೋದಿಲ್ಲ. ಶೋಲ್ಡರ್ ಜಾಸ್ತಿ ಆಯಿತು ಅಂದರೂ ನಾವೇನು ಮಾಡೋದಕ್ಕಾಗಲ್ಲ, ಯಾಕಂದರೆ ಎಲ್ಲ ಬಿಚ್ಚಿ ಮತ್ತು ಕಟಿಂಗ್ ಅನ್ನೋದು ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ನೆಕ್ ಅಗಲ ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಇದನ್ನು ಅಷ್ಟೇ ನಾವು ಸ್ಟಿಚಿಂಗ್ ಆದಮೇಲೆ ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲ ಅಂದರೆ ಎಲ್ಲ ಬಿಚ್ಚಿ ನಾವು ರಿಪೇರಿ ಅನ್ನೋದು ಮಾಡಬೇಕಾಗುತ್ತೆ. ಆ ರೀತಿ ಯಾವಾಗಲೂ ಬಿಚ್ಚಿ ರಿಪೇರಿ ಮಾಡೋದು ಬೇಡ ಅಂದರೆ ನೀವು ಸ್ಮಾಲ್ ಸ್ಮಾಲ್ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಅಂದರೆ ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಶೋಲ್ಡರು, ಆರ್ಮ್ ಡೌನು, ಲೆಂತು, ನೆಕ್ ಲೆಂತು ಇವನ್ನೆಲ್ಲ ಇಟ್ಟು ಇಲ್ಲಿ ಶೇಪ್ ಎಷ್ಟು ಕಟ್ ಮಾಡಬೇಕು ಇವನ್ನೆಲ್ಲ ನೋಡಿ ನೀವು ಕಟಿಂಗ್ ಅನ್ನೋದು ಮಾಡಿ. ನಿಮ್ಗೆ ಯಾವುದೇ ರೀತಿಯ ಬ್ಲೌಸಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ, ಕರೆಕ್ಟಾಗೇ ಬರುತ್ತೆ. ಅದೇ ರೀತಿ ಲೆಂತಲ್ಲೂ ಅಷ್ಟು ನೀವು ಇಲ್ಲಿ ಸೈಡಲ್ಲಿ ಲೆಂತ್ ಅನ್ನೋದು ಜಾಸ್ತಿ ಇಡೋದಕ್ಕೆ ಹೋಗಬೇಡಿ. ಇತಿ ಭಾಳ ಲೆಂತ್ ಇಟ್ಟು ನಿಮಗೆ ಇಲ್ಲಿ ರಿಂಕಲ್ಲು ಇಲ್ಲಿ ಬರುತ್ತೆ. ಅದನ್ನು ನೋಡಿ ನೀವು ಕಟ್ ಮಾಡಿ. ಇನ್ನೂ ಒಂದು ನೀವು ಇಲ್ಲಿ ಡಾಟ್ ಹಾಕ್ತೀರಿ ನೋಡಿ, ಇಲ್ಲಿ ಡಾಟ್ ಹಾಕ್ಬೇಕಾದ್ರೂ ಅಷ್ಟೇ, ನೀವು ಸ್ಮಾಲ್ ಸೈಜವ್ರಿಗಾದರೆ ಇಲ್ಲಿ 1/2 ಇಂಚು 1/2 ಇಂಚು ಸ್ಟಿಚ್ ಹಾಕ್ತೀರಿ, ಅದೇ ಬಿಗ್ ಸೈಜ್ ಆದರೆ ಒಂದು 1/4 ಇಂಚು 1/4 ಇಂಚು ಸ್ಟಿಚ್ ಹಾಕಿ. ಇಲ್ಲಿ ಕ್ಲಾತ್ ಅನ್ನೋದು ಟೈಟ್ ಆದರೂ ಸಮೇತ, ಈ ಪಾರ್ಟಲ್ಲಿ ನಿಮಗೆ ದಪ್ಪ ಇರೋರಿಗಾದರೆ ಈ ಪಾರ್ಟಲ್ಲಿ ಕ್ಲಾತ್ ಅನ್ನೋದು ಟೈಟ್ ಆಗಿಬಿಟ್ರು ಇಲ್ಲಿ ನಿಮಗೆ ಎಳೆದಂಗೆ ಆಗಿಬಿಟ್ಟು ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಬ್ಲೌಸು, ಇಲ್ಲ ಮೇಲ್ಗಡೆ ಏರುತ್ತೆ ಬ್ಲೌಸು, ಆ ರೀತಿ ಆಗುತ್ತೆ. ಅದರಿಂದ ಈ ಡಾಟನ್ನು ಅಷ್ಟೇ, ಅವ್ರ ಚೆಸ್ಟ್ ಅವ್ರ ಸೈಜ್ ಪ್ರಕಾರನೇ ಇಲ್ಲಿ ಡಾಟ್ ಅನ್ನೋದು ಹಾಕಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಇದಾದಮೇಲೆ ಇನ್ನೇನು ಮಾಡ್ತೀರಿ ಅಂದರೆ, ರಿಂಕಲ್ ಬರೋದಕ್ಕೆ ಕಾರಣ ಅಂದರೆ ಇನ್ನು ರಿಂಕಲ್ ಬರೋದಕ್ಕೆ ಕಾರಣ ಅಂತಂದರೆ ನೋಡಿ, ಈ ಅಳತೆ ಬ್ಲೌಸ್ ಮೆಜರ್ಮೆಂಟಲ್ಲಿ ಏನಿರುತ್ತೆ, ಇಲ್ಲಿಂದ ನೆಕ್ಕಿಂದ ಇಲ್ಲಿವರೆಗೂ ನಿಮ್ಗೆ ಎಷ್ಟಿರುತ್ತೆ ಅಂತ ನೋಡಿ ನೀವು ಕಟಿಂಗ್ ಮಾಡಿ. ಇದು ಸ್ವಲ್ಪ ಕ್ಲಾತ್ ಜಾಸ್ತಿ ಆಯಿತು ಅಂದ್ರೂ ನಿಮ್ಗೆ ಆ ರೀತಿ ಬರುತ್ತೆ. ಯಾಕಂದರೆ ಅವರು ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಕರೆಕ್ಟಾಗಿ ಅದೇ ರೀತಿ ಕಟ್ ಮಾಡಿ ಅಂದಾಗ ನಾವು ಇದನ್ನಿಷ್ಟೇ ಇಟ್ಟು ಕಟ್ ಮಾಡಬೇಕಾಗುತ್ತೆ. ಇದು ಈ ಪಾರ್ಟಲ್ಲಿ ಏನಾದರೂ ಜಾಸ್ತಿ ಆಯಿತು ಅಂದ್ರೂ ನಿಮಗೆ ರಿಂಕಲ್ ಬರುತ್ತೆ. ಇಲ್ಲ ಇಲ್ಲಿ ಲೂಸ್ ಇದ್ರೂ ನಿಮಗೆ ರಿಂಕಲ್ ಅನ್ನೋದು ಬಂದ್ಬಿಡುತ್ತೆ. ಇಲ್ಲಿ ಇಲ್ಲಿರುತ್ತಲ್ಲ, ನೀವು ಈ ಚೆಸ್ಟ್ ಪಾರ್ಟ್ ಇದು ಫಿಟ್ಟಿಂಗ್ ಹಿಡಿಬೇಕಾದ್ರೆ ಈ ಪಾರ್ಟಲ್ಲಿ ನೀವು ಭಾಳ ಲೂಸನ್ನು ಇಟ್ಟು ನೀವು ಸ್ಟಿಚ್ ಮಾಡಿದ್ದೀರಿ ಅಂದ್ರೂ ನಿಮ್ಗೆ ಈ ಪಾರ್ಟಲ್ಲಿ ರಿಂಕಲ್ ಬರುತ್ತೆ. ಅದರಿಂದ ನೀವು ಕರೆಕ್ಟಾಗಿ ನೋಡಿ ಇಲ್ಲಿ ಸ್ಟಿಚಿಂಗು ಕಟಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಎಲ್ಲೂ ರಿಂಕಲ್ ಬರೋದಿಲ್ಲ, ಅದೇ ರೀತಿ ಆರ್ಮ್ ಡೌನು ಬರೋದಿಲ್ಲ, ನಿಮಗೆ ಬ್ಲೌಸಲ್ಲಿ ಪರ್ಫೆಕ್ಟಾಗಿ ನೀವು ಮಾಡ್ತೀರಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ ನಿಮ್ಗೆ ಯಾಕೆ ಬರುತ್ತೆ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಅರ್ಥ ಆಯ್ತಲ್ಲ. ಅಂದರೆ ನೀವು ಶೋಲ್ಡರು ಆರ್ಮ್ ಡೌನ್ ಜಾಸ್ತಿ ಇಟ್ಟಾಗ ಇಲ್ಲ ಕಡಿಮೆ ಇಟ್ಟಾಗ ಈ ರೀತಿ ಪ್ರಾಬ್ಲಮ್ ಅನ್ನೋದು ಆಗುತ್ತೆ. ಅದೇ ರೀತಿ ಶೇಪನ್ನು ನೀವು ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದ್ರೂ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ನೀವು ನೆಕ್ ಲೆಂತ್ ಜಾಸ್ತಿ ಇಟ್ಟಾಗ ನೀವು ಶೇಪನ್ನು ಕಡಿಮೆ ಮಾಡಿ
ಕಡಿಮೆ ನೆಕ್ಲೆನ್ಸ್ ಇಟ್ಟಾಗ ಶೇಪನ್ನ ಇಲ್ಲಿ ಜಾಸ್ತಿ ಮಾಡಿ ಕರು ಶೇಪನ್ನ. ಇದರ ಇವಿಷ್ಟು ನೀವು ಮಾಡಿದ್ದೀರಿ ಅಂದರೆ ನಿಮ್ಗೆ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ರಿಂಕಲ್ ಬರುತ್ತೆ, ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಓಕೆ, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.